ಇವರು ಹುಟ್ಟಿದ್ದೇ ಸಿನಿಮಾಗಾಗಿ, ಕ್ಯಾಮ್ರಾ ಹಿಂದೆ ಆಕ್ಷನ್ ಕಟ್ ಹೇಳೋ ಸಲುವಾಗಿ. ಜನ್ಮ ಕೊಟ್ಟವಳು ಮೊದಲ ತಾಯಿ, ಆದ್ರೆ ಅನ್ನ ಕೊಟ್ಟ ಮಹಾತಾಯಿ ಸಿನಿಮಾ ಅಂತ ನಂಬಿದವರು. ಪುಟ್ಟಣ್ಣ ಕಣಗಾಲ್ ನಂತರ ಹೆಣ್ಣು ಮನಸ್ಸುಗಳು ಮಿಡಿಯುವಂತಹ ಕತೆಗಳನ್ನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹ ಸೂತ್ರಧಾರ. ಪಿ ಯು ಸಿ ಮುಗಿಸಿ ಪದವಿಯ ಮೆಟ್ಟಿಲೇರಿದಾಗಲೇ ನಿರ್ದೇಶಕರಾದವರು ಎಸ್ ಈಸ್ ನನ್ ಅದರ್ ದ್ಯಾನ್ ಎಸ್ ಮಹೇಂದರ್. ಇದು 40 ವರ್ಷಗಳ ಹಿಂದೆ ನಡೆದ ಘಟನೆ. ನಾಡು ಕಂಡ ಸರ್ವಶ್ರೇಷ್ಠ ನಟ ಡಾಕ್ಟರ್ ರಾಜ್ಕುಮಾರ್ ತಮ್ಮ ಹುಟ್ಟೂರಿನ ವಾಟರ್ ಟ್ಯಾಂಕ್ ಉದ್ಘಾಟನೆಗೆ ಅಂತ ಬರ್ತಾರೆ ಅಂತ ಹೇಳಲಾಗಿತ್ತು. ಸುತ್ತಮುತ್ತಲಿನ 10 ಹಳ್ಳಿಗಳ ಅಭಿಮಾನಿಗಳು ಅಲ್ಲಿನ ಒಂದು ಶಾಲಾ ಆವರಣದಲ್ಲಿ ಜಮಾಯಿಸಿದ್ರು. ಆಗ ಪುಟ್ಟ ಕಲಾವಿದನೊಬ್ಬ ಡಾಕ್ಟರ್ ರಾಜ್ಕುಮಾರ್ ಚಿತ್ರವನ್ನ ಸೊಗಸಾಗಿ ಬಿಡಿಸಿ ರಾಜ್ ಅವರಿಗೆ ಕೊಡಬೇಕು ಅಂತ ಅಂದುಕೊಂಡಿದ್ದ. ಆದರೆ ಆವತ್ತೇ ಜೋರು ಮಳೆ. ಕಷ್ಟಪಟ್ಟು 3 ಕಿಲೋಮೀಟರ್ ಕಾರ್ಯಕ್ರಮ ನಡೆಯುವ ಜಾಗಕ್ಕೆ ನಡೆದುಕೊಂಡು ಬಂದಾಗ ಆ ಪುಟ್ಟ ಬಾಲಕ ಪೂರ್ತಿಯಾಗಿ ಮಳೆಯಲ್ಲಿ ನೆಂದು ಹೋಗಿದ್ದ. ಶರ್ಟ್ನಲ್ಲಿ ಇಟ್ಟುಕೊಂಡಿದ್ದ ಡಾಕ್ಟರ್ ರಾಜ್ ಚಿತ್ರ ಪೂರ್ತಿಯಾಗಿ ಮಳೆ ನೀರಲ್ಲಿ ತೊಯ್ದು ಹೋಗಿತ್ತು. ನೆಚ್ಚಿನ ನಟನಿಗೆ ತಾನು ಬಿಡಿಸಿದ ಚಿತ್ರವನ್ನ ಕೊಡೋದಕ್ಕೆ ಆಗಲಿಲ್ವಲ್ಲ ಅಂತ ಜೋರಾಗತ್ತ. ಮಳೆ ನೀರು ನಿಂತರೂ ಪಾಪ ಬಾಲಕನ ಕಣ್ಣೀರು ಮಾತ್ರ ನಿಲ್ಲಲಿಲ್ಲ. ಆಗ ಒಂದು ಶಪಥ ಮಾಡ್ದ, ನಾನು ಡಾಕ್ಟರ್ ರಾಜ್ ಬಳಿ ಭೇಷ್ ಭೇಷ್ ಅನ್ನಿಸ್ಕೊಳ್ಬೇಕು. ರಾಜ್ ಅಂದರೆ ನನಗೆ ಗೊತ್ತು, ಆದರೆ ನಾನೇನು ಅಂತ ರಾಜ್ಕುಮಾರ್ ಅವರಿಗೂ ಗೊತ್ತಾಗಬೇಕು. ಹಾಗೆ ನಾನೇನಾದರೂ ಸಾಧಿಸಬೇಕು ಎನ್ನುವ ನಿರ್ಧಾರಕ್ಕೆ ಬರ್ತಾನೆ. ಅದೇ ಹುಡುಗ ಕೆಲ ವರ್ಷಗಳ ನಂತರ ಡಾಕ್ಟರ್ ರಾಜ್ ಇದ್ದ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಅಂದು ಆದ ಆ ಘಟನೆಯನ್ನು ರಾಜ್ ಎದುರು ನೆನೆಯುತ್ತಾರೆ. ಆಗ ಅಣ್ಣ ಅವರು ಅವರನ್ನು ಅಪ್ಪಿ ಅಭಿನಂದಿಸ್ತಾರೆ. ಅವರೇ ನಮ್ಮ ಈ ವಾರದ ದಿ ರಿಯಲ್ ಹೀರೋ ಎಸ್ ಮಹೇಂದರ್. ಶೃಂಗಾರ ಕಾವ್ಯ ತಾಯಿ ಇಲ್ಲದ ತವರು, ಹೆತ್ತವರು, ಕರ್ಪೂರದ ಗೊಂಬೆ, ಗೌರವ, ವಾಲಿ, ತಂದೆಗೆ ತಕ್ಕ ಮಗ, ಈ ರೀತಿಯ ಸೂಪರ್ ಹಿಟ್ ಸಿನಿಮಾಗಳ ಸರದಾರ, ಕಾವೇರಿ ಸೀಮೆಯ ಸೂತ್ರಧಾರ, ಶಿವಪುರದ ಶಿವಾಲಂಕರಯ್ಯ ಅವರ ಮಗ ಎಸ್ ಮಹೇಂದರ್. ನಾದಬ್ರಹ್ಮ ಡಾಕ್ಟರ್ ಹಂಸಲೇಖಾರ್ ಅವರಿಗೆ ಎಸ್ ಮಹೇಂದರ್ ಅವರನ್ನು ಕಂಡರೆ ಬಹಳ ಪ್ರೀತಿ. ಕಾರಣ ಎಸ್ ಮಹೇಂದರ್ ಮನಸ್ಸಿನ ತುಂಬ ಸಿನಿಮಾ ಕನಸು, ಮೈ ತುಂಬ ದೇಸಿ ಜಾನಪದ ಸಂಪತ್ತನ್ನು ತುಂಬಿಸಿಕೊಡುವ ವ್ಯಕ್ತಿ ಎಂದು. ಒಬ್ಬ ಚಿತ್ರಕಲಾವಿದ ಯಾವ ನಿರ್ದೇಶಕನ ಬಳಿ ಕೆಲಸ ಮಾಡದೆ ಬೆಳ್ಳಿತೆರೆಯನ್ನು ಬಿಟ್ಟ ಕಂಗಳಿಂದ ನೋಡುತ್ತಾ ನಿರ್ದೇಶಕನಾಗದ ಕಥೆ ಎಸ್ ಮಹೇಂದರ್ ಅವರದು. ಕೊಳ್ಳೇಗಾಲ, ಹನೂರು, ಬಂಡಳ್ಳಿ, ಡಾಕ್ಟರ್ ರಾಜ್ ಹುಟ್ಟೂರು ಸಿಂಗನಲ್ಲೂರು, ಹಾಗೆ ಮೈಸೂರಿನಲ್ಲಿ ಪಿ ಯು ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರು ಬಸ್ ಹತ್ತಿ ಗಾಂಧಿನಗರದ ಗಂಧಗಾಳಿಯನ್ನು ಅರಿತವರು ಮಹೇಂದರ್. ಟೆಂಟ್ಗಳಲ್ಲಿ ಹಾಕುವ ಸಿನಿಮಾಗಳನ್ನು ನೋಡ್ತಾ ಬೆಳೆದವರು. ಸಿನಿಮಾ ಪ್ರೊಜೆಕ್ಷನ್ನಿಂದ ಹಿಡಿದು ಪ್ರದರ್ಶನದ ಪ್ರತಿ ಹಂತವನ್ನು ಕಣ್ಣಾರೆ ಕಂಡವರು. ಪ್ರಕೃತಿ ಪ್ರಿಯರಾಗಿರುವ ಮಹೇಂದರ್ ಪ್ರಕೃತಿಯ ನಡುವೆ ಕನ್ನಡ ಸಾಹಿತ್ಯಗಳ ಒಡವೆಯನ್ನು ಮೈಗೂಡಿಸಿಕೊಂಡು ಬೆಳೆದರು. ಶಾಲಾ ದಿನಗಳಲ್ಲಿ ಚಿತ್ರಕಲೆ ಮೇಲೆ ಎಲ್ಲಿಲ್ಲದ ಆಸಕ್ತಿ ಬೆಳೆದಿತ್ತು. ನೋಡ ನೋಡುತ್ತಿದ್ದ ಹಾಗೆ ಬಿಳಿ ಹಾಳೆಯ ಮೇಲೆ ತಮ್ಮ ಕಲಾ ಚಮತ್ಕಾರವನ್ನು ತೋರಿಸಿಬಿಡ್ತಾ ಇದ್ರು. ಒಮ್ಮೆ ಇಟಲಿಗೆ ಹೋಗೋ ಅವಕಾಶ ಸಿಕ್ಕಿತ್ತಂತೆ. ಮುಂದಿನದನ್ನು ಶ್ರೀಯುತರಿಂದಲೇ ಕೇಳಿ. ನಾನು ಎಸ್ ಎಸ್ ಎಲ್ ಸಿ ಅಷ್ಟೊತ್ತಿಗೆ ಹೋಗೋ ಅಷ್ಟೊತ್ತಿಗೆ ನಾನು ಅದ್ಭುತವಾದ ಪೇಂಟರ್. ನಾನು ಪೋರ್ಟ್ರೇಟಲ್ಲಿ ನಿಮ್ಮನ್ನು ಈಗ ನೋಡೋದು ಇಲ್ಲೇ ಪೇಂಟ್ ಮಾಡುವೆ ನಾನು. ಆ ಲೆವೆಲ್ಗೆ ಅದು ಕೂಡ ತಾನಾಗೆ ಬಂದಿತ್ತು. ಅದು ಎಲ್ಲಿ ಹೋಗಿ ಕಲ್ತದ್ದಲ್ಲ ಏನಲ್ಲ. ಆಮೇಲೆ ನನಗೆ ಅದ್ಭುತವಾಗಿ ಪೇಂಟಿಂಗ್ ಮಾಡೋದು ಗೊತ್ತಿದೆ, ಬಟ್ ನನ್ನ ಹತ್ರ ರೆಕಾರ್ಡ್ ಇಲ್ಲ. ಅದಕ್ಕೇನು ಮಾಡಿದ್ವಿ, ಈ ಕಾವಾ ಅಂತ ಚಾಮರಾಜೇಂದ್ರ ಅಕಾಡೆಮಿ ಆಫ್ ವಿಜುವಲ್ ಆರ್ಟ್ಸ್ ಅಂತ ಮೈಸೂರಲ್ಲಿದೆ, ಅಲ್ಲಿಗೆ ಸೇರ್ಕೊಳ್ಳೋಂಥ ಒಂದು ಅವಕಾಶ ಸಿಕ್ತು. ಸರಿ, ನಮ್ಮ ಟೀಚರ್ಸ್ ಎಲ್ಲ ಲೀಡ್ ಮಾಡಿದ್ರು, ಎಲ್ಲರೂ ಏನು ಓದಿದ್ರೆ ಒಂದು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಇನ್ನೊಂದಾಗ್ಬೋದು, ಇನ್ನೊಂದಾಗ್ಬೋದು, ಬಟ್ ನಿನ್ನ ಹತ್ರ ಏನೋ ಒಂದು ಅದ್ಭುತವಾದ ಬೇರೆ ಥರದ ಒಂದು ವಿಷನ್ ಇದೆ, ನೀನು ಆ ದಿಕ್ಕಲ್ಲಿ ಹೋಗು ನೀನು ಅಂತ ಎಲ್ಲ ಇವತ್ತಿಗೂ ನಮ್ಮ ಗಜರಾಜ್ ಅಂತ ಒಬ್ಬರು ಮಾಸ್ಟ್ರು, ಶಾಂತರಾಜ್ ಅಂತ, ಈ ಥರದೆಲ್ಲ ನಮ್ಮ ಟೀಚರ್ಸ್ ಅವರು ಕಾವಾಗ ಸೇರ್ಕೊಳ್ಳೋದಕ್ಕೆ ಲೀಡ್ ಮಾಡಿದ್ರು ನನ್ನ. ಅಲ್ಲಿ ಕಾವಾದಲ್ಲಿ ಅಡ್ಮಿಷನ್ನು ಆಯಿತು. ಉಪಾಧ್ಯ ಅಂತ ಒಬ್ಬರು ಇವತ್ತಿಗೂ ಇದ್ದಾರೆ, ಅವರು ನಮ್ಮ ಕಾವಾದ ಗುರುಗಳು, ಅವರಲ್ಲಿ ನನಗೆ ಸೀಟೆಲ್ಲ ಕೊಡಿಸಿದ್ರು. ಅಲ್ಲಿ ನನಗೆ ಉಳ್ಕೊಳ್ಳೋಕೆ ವ್ಯವಸ್ಥೆಗಳಿರಲಿಲ್ಲ. ಫಸ್ಟು ನಾನು ಜೆ ಎಸ್ ಎಸ್ ಮಠಕ್ಕೆ ಹೋಗಿ, ಈಗಿದ್ದಾರಲ್ಲ ಅವ್ರ ಹಿಂದೆ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಅವ್ರ ಹತ್ರ ಹೋಗಿ ನಾನು ಕೇಳಿಕೊಂಡೆ, ನಾನು ನನಗೊಂಚೂರು ಹಾಸ್ಟೆಲ್ ವ್ಯವಸ್ಥೆ ಮಾಡಿ ಅಂತ. ಕಾವಾದಿಂದ ಹಿಂಭಾಗನೇ ಬಾಯ್ಸ್ ಹೋಮ್ ಅಂತ ಇತ್ತು, ಒಂದು ಕ್ರಿಶ್ಚಿಯನ್ ಬಾಯ್ಸ್ ಹೋಮ್ ಹಾಸ್ಟೆಲ್. ಅದು ಇಲ್ಲ ಆದರೆ ತುಂಬ ಅನುಕೂಲ ಆಗುತ್ತೆ, ನಾನು ಯಾವುದಾದ್ರೆ ನನಗೆ ಉಳ್ಕೊಳ್ಳೋಕೆ ಜಾಗ ಬೇಕು, ಊಟ ಬೇಕಷ್ಟೇ, ಒಂದು ಅವಕಾಶ ಅಂಥೇಳಿ ಆ ಬಿಷಪ್ ಅವ್ರನ್ನ ಭೇಟಿ ಮಾಡೋಕೆ ಹೋದೆ. ಬಿಷಪ್ ಅವ್ರದ್ದು ಆ ಕಾಲಕ್ಕೆ ಈ ಪೋಪ್ ಜೊತೆ ಬಿಷಪ್ ಇದ್ದದ್ದು ಒಂದು ಫೋಟೋ ಇತ್ತು, ನನಗೆ ನ್ಯೂಸ್ ಪೇಪರಲ್ಲಿ ಸಿಕ್ಕಿತ್ತು. ಅದನ್ನು ಒಂದು ಡ್ರಾಯಿಂಗ್ ಮಾಡಿ
ಅವರು ತೊಗೊಂಡು ಗಿಫ್ಟ್ ಮಾಡಿದೆ ಅವರು. ಸೊ ಈ ಥರಲ್ಲಿ ಸೀಟ್ ಸಿಕ್ಕಿದೆ ನನಗೆ, ನನಗೆ ಬಾಯಸೋಮಲ್ಲಿ ಉಳ್ಕೊಳ್ಳೋಕ್ಕೊಂದು ಅವಕಾಶ ಬೇಕು ಅಂತ ಹೇಳಿದ ತಕ್ಷಣ ಒಂದು 20 ದಿನ ಬಿಟ್ಟು ಬಾ, ನಿನಗೆ ವ್ಯವಸ್ಥೆ ಮಾಡಿಕೊಡ್ತೀನಿ, ನಾನೇನು ಇಟಲಿ ಪ್ರವಾಸ ಹೋಗೋದಿದೆ, ಅಲ್ಲಿಂದ ಬಂದಮೇಲೆ ನಿನಗೆ ಅವಕಾಶ ಮಾಡ್ತೀನಿ ಅಂತೇಳಿ ಕಳಿಸಿದ್ರು. ಅಲ್ಲಿಂದ 20 ದಿನ ಆದಮೇಲೆ ನಾವು ಬಂದ್ವಿ, ಬಂದು ಭೇಟಿ ಮಾಡಿದ್ವಿ ಬಿಷಪ್ ಅವ್ರನ್ನ. ಪ್ರಪಂಚದಲ್ಲಿ ನಿನಗೆ ಯಾರಿಗೂ ಬರದೇ ಇರೋ ಅವಕಾಶ ಬಂದಿದೆ, ನಿನಗೆ ಉಪಯೋಗಿಸ್ಕೋತೀಯಾ ಮಗು ಅಂದರು. ಹೇಳಿ ಫಾದರ್, ಅನ್ನ 10 ವರ್ಷ ಇಟಲಿಗೆ ಹೋಗ್ತೀಯಾ ನೀನು ಅಂದರು. ಏನಂದರೆ ಇವರು ಈ 20 ದಿನಗಳ ಅವಧಿಯಲ್ಲಿ ಇಟಲಿ ಪ್ರವಾಸ ಇತ್ತಲ್ಲ 1 ಮಂತು, ಅಲ್ಲಿ ಹೋದಾಗ ನನ್ನ ಪೇಂಟಿಂಗ್ನ ಇಟಲಿಗೆ ಕ್ಯಾರಿ ಮಾಡಿದ್ದಾರೆ. ಅಲ್ಲಿ ಪೋಪ್ ಜಾನ್ ಪಾಲ್ ಇದ್ರಲ್ಲ, ಅವ್ರಿಗೆ ಅದನ್ನು ಗಿಫ್ಟ್ ಮಾಡಿದ್ದಾರೆ ಅವರು. ಅಲ್ಲಿ ನನ್ನ ಚರ್ಚೆ ಬಂದಾಗ, ಹಳ್ಳಿ ಹುಡುಗ ಈ ಥರ ಬಂದಾಗ, ಅಲ್ಲಿ ನನಗೊಂದು ಎಜುಕೇಷನ್ ಕೊಡಿಸುವಂಥ ಮಾತುಕತೆಗಳಾಗಿದ್ದಾವೆ. ಅಲ್ಲಿ ಒನ್ ಫೈನ್ ಡೇ ನನಗೊಂದು ಸ್ಯಾಡ್ ನ್ಯೂಸ್, ಬಿಷಪ್ ಹಾರ್ಟ್ ಅಟ್ಯಾಕಲ್ಲಿ ತೀರೋದ್ರು. ವಿಷಯ ಗೊತ್ತಾಯಿತು, ಅವ್ರು ನೋಡೋದಕ್ಕೋಸ್ಕರ ಮೈಸೂರಿಗೆ ಬಂದೆ. ಏನು ತುಂಬ ಜನಸಂದಣಿ, ಬದುಕಿದ್ದಾಗ ಅಷ್ಟು ಜನದ ಮಧ್ಯೆ ನನ್ನ ಗುರುಸಿ ಕರೆಯೋರವರು. ಆವತ್ತು ನಾನು ಹೋಗೋಕ್ಕೂ ಆಗಲಿಲ್ಲ ನನಗೆ, ಯಾಕೆ ಇವನು ಬೇರೆ ಥರ ಪಾಪ ಫೀಲ್ ಮಾಡ್ತಿದ್ದಾನಲ್ಲ ಅಂತ. ಆಮೇಲೆ ಕೊನೆಗೆ ವಿಚಾರ ಹೇಳಿದೆ ಮನೆಯಲ್ಲಿ, ಸರಿ ಎಲ್ಲರೂ ಅಷ್ಟೊತ್ತಿಗಾಗಲಿ ನಾನು ತುಂಬ ಫೇಮಸ್ ಆಗಿಬಿಟ್ಟಿದ್ದೆ, ನಾನು ಇಟಲಿಗೆ ಹೋಗ್ತೀನಿ ಇಟಲಿಗೆ ಹೋಗ್ತೀನಿ ಅಂತ. ಸೊ ಆವತ್ತಿನ ರಾತ್ರಿ 11 ಗಂಟೆ ಮೇಲೆ ಮಲ್ಕೊಂಡು ಒಂದು ನಿದ್ರೆ ಬರಲಿಲ್ಲ, ಯೋಚನೆ ಮಾಡಿದೆ ನಾನು. ಓಕೆ, ಯಾಕೋ ಇದು ನನಗೆ ಈ ಪೇಂಟಿಂಗ್ ಲೈನ್ ನನಗೇನೋ ಮುಚ್ಚೋಗಕ್ಕೆ ಕಾಣ್ತಾ ಇದೆ. ಸೊ ಪೇಪರ್ ಮೇಲೆ ಪೇಂಟ್ ಮಾಡುವಂಥ ಅವಕಾಶಗಳು ಮುಚ್ಚೋದ್ರೇನು, ಸೆಲ್ಯುಲಾಯ್ಡ್ ಮೇಲೆ ಬರೆಯೋಣ, ಇದೇ ವಿಜನ್ ಅಲ್ಲಿ ತರೋಣ ಅಂಥೇಳಿ ಬೆಳಗಂಜಾವ ಆಗ ಚಳಿಗಾಲ, ಆಚೆ ಮನೆಯಿಂದ ಆಚೆ ಬಂದರೆ ಎಲ್ಲ ನಮ್ಮ ಅಕ್ಕಪಕ್ಕದ ಚಿಕ್ಕಪ್ಪ ದೊಡ್ಡಪ್ಪನವ್ರ ಮಕ್ಕಳೆಲ್ಲ ಹುಲ್ಲು ಹಾಕೊಂಡು ಬೆಂಕಿ ಕಾಯಿಸ್ತಾ ಇದ್ರು ಚಳಿಗೆ. ಅಲ್ಲಿವರೆಗೂ 1000 ಪೇಂಟಿಂಗ್ಸ್ ಮಾಡಿದ್ದೆ ನಾನು. ಆ ಪೇಂಟಿಂಗ್ಸು, ಪೇಂಟ್ಸು, ಆಯಿಲ್ ಪೇಂಟ್ಸ್ ಎಲ್ಲ, ಬ್ರಷ್ಷು ಎಲ್ಲ ತಂದು ಬೆಂಕಿಗೆ ಹಾಕಿ ಸುಟಾಕಿದೆ. ಯಾಕೆಂದರೆ ಇನ್ನೂ ನನಗೆ ಇದರಲ್ಲಿ ದೊಡ್ಡ ಅವಕಾಶ ಬರಲ್ಲ, ಇದಕ್ಕಿಂತ ಇಟಲಿಗೆ ಹೋಗೋಂಥ ಅವಕಾಶ ಏನು ಬರಲ್ವಲ್ಲ ಇನ್ನು, ಪುನಃ ಹಿಂಗೆ ನಾವು ವಿಜನ್ ಕೂಗಿಸ್ಕೊಳ್ಳೋದು ಬೇಡ ಇನ್ನು ಇನ್ಮೇಲೆ ಅಂತೇಳಿ ಸಿನಿಮಾ ಡೈರೆಕ್ಟರ್ ಆಗೋಣ ಇನ್ಮೇಲೆ ಅಂತ. ಅಲ್ಲಿಂದ ನೆಕ್ಸ್ಟ್ ಡೇ ನೆಕ್ಸ್ಟ್ ಮೂಮೆಂಟಿಂದ ನಾನು ಸಿನಿಮಾ ಡೈರೆಕ್ಟರ್ ಅಂತ ಶುರು ಮಾಡಿದೆ. ದೃಢ ಮನಸ್ಸು ಏನನ್ನು ಬಯಸುತ್ತೋ, ಹಂಬಲಿಸುತ್ತೋ, ಹಪಹಪಿಸುತ್ತಿರುತ್ತೋ ಆ ಇಚ್ಛೆ ತಾನಾಗಿ ಕೆಲ ಅಚಾನಕ್ಕಾದ ಸಂದರ್ಭಗಳ ಮೂಲಕ ಸಾಧಕನ ಬಳಿ ಬರುತ್ತೆ. ಹೌ ಫಿಲ್ಮ್ಸ್ ಆರ್ ಮೇಡ್ ಅನ್ನುವ ಪುಸ್ತಕವೇ ಎಸ್ ಮಹೇಂದರ್ ಅವರಿಗೆ ಸಿನಿಮಾದ ಈ ಕಲಿಸಿತ್ತು. ನನಗೆ ಈ ಸೆಂಟ್ ಫಿಲೋಮಿನಾಸಲ್ಲಿ ಓದುವಾಗ ಈ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿದ್ದಾಗ ನನಗೊಂದು ವರ್ಷದ ಕೊನೆಯಲ್ಲಿ ಈ ಸ್ಕೂಲ್ ಡೇ ನಡೆಯೋ ಟೈಮಲ್ಲಿ ನನಗೊಂದು ಬುಕ್ ಗಿಫ್ಟ್ ಮಾಡಿದರು. ಆ ಬುಕ್ ತೊಗೊಂಡೋಗಿ ಓಪನ್ ಮಾಡಿ ನೋಡಿದ್ರೆ ನನಗೊಂದು ಸರ್ಪ್ರೈಸ್. ಅದೇನಂದರೆ ಒಂದು 50-60 ಪುಟಗಳ ಪುಸ್ತಕ ಅದು, ಅದರ ಹೆಸರೇ ಹೌ ಫಿಲ್ಮ್ಸ್ ಆರ್ ಮೇಡ್ ಅಂತ. ಅದು ಅಚಾನಕ್ ನನಗೆ ಕೊಟ್ಟಿದ್ದಾರೆ ಅದನ್ನ. ಅದನ್ನು ಯಾರೋ ಜಾನ್ ಡಿ ಅಂತೇಳಿ ಒಬ್ಬ ಡೈರೆಕ್ಟರ್ ಮಾತರು ಬರೆದಿದ್ದು ಬುಕ್ಸ್ ಅದು. ಅದರಲ್ಲಿ ಬ್ಲರ್ರಾಗಿ ಟೋಟಲಿ ಸಿನಿಮಾ ಟೆಕ್ನಿಕ್ಸ್ ಬಗ್ಗೆ ಎಲ್ಲ ಇತ್ತು. ಕತೆ ಅಂದ್ರೇನು, ಸ್ಕ್ರೀನ್ ಪ್ಲೇ ಅಂದ್ರೇನು, ಡೈಲಾಗ್ ಅಂದ್ರೇನು, ಈ ಶಾರ್ಟ್ಸ್ ಹೆಂಗೆ, ಕ್ಲೋಸಪ್ ಏನು, ಮಿಡ್ ಏನು, ಲಾಂಗ್ ಏನು, ಏನೋ ಒಂದು ಚಿಕ್ಕ ವಿವರಣೆಗಳು. ಇದನ್ನು ಟೋಟಲಿ ನಾನೊಂದು ಒಂದು ಗ್ರಂಥ ಥರ ನನ್ನ ಹತ್ರ ಇಟ್ಕೊಂಡು 30 ಓದುವೆ. ನನಗೊಂಚೂರು ಒಂದು ಬ್ಲರ್ ವಿಷನ್ ಇತ್ತು ನನಗೆ, ಸಿನಿಮಾ ಅಂದರೆ ಹಿಂಗಿರುತ್ತೆ ಅಂತ. ಇದನ್ನು ಮೈಂಡಲ್ಲಿ ಇಟ್ಕೊಂಡು ಸಿನಿಮಾ ನೋಡೋಕೆ ಹೋಗುವೆ ನಾನು. ಸಾಮಾನ್ಯವಾಗಿ ಸಿನಿಮಾ ಎಲ್ಲ ಒಂದು ಎಂಟರ್ಟೈನ್ಮೆಂಟ್ಗೆ ಇದಕ್ಕೋಸ್ಕರ ಹೋಗೋರೆಲ್ಲ, ಬಟ್ ನಾನು ಪ್ರತಿ ಸಿನಿಮಾಕ್ಕೆ ಹೋಗುವಾಗ ಒಂದು ಪುಸ್ತಕ ತೊಗೊಂಡೋಗುವೆ, ಸಣ್ಣದೊಂದು ಬುಕ್ ಯಾವಾಗಲೂ ಜೇಬಲ್ಲಿರೋದು. ಸಿನಿಮಾ ನೋಡುವಾಗ ಏನಾಗೋದು, ಎಷ್ಟು ಸೀನ್ ರನ್ ಆಗುತ್ತೆ ಅದನ್ನೆಲ್ಲ ನೋಟ್ ಮಾಡ್ಕೊಳ್ವೆ ನಾನು. ಫಸ್ಟ್ ಹಾಫಲ್ಲಿ ಎಷ್ಟು ಸೀನ್ ರನ್ ಆಯಿತು, ಸೆಕೆಂಡ್ ಹಾಫಲ್ಲಿ ಎಷ್ಟು ಸೀನ್ ರನ್ ಆಯಿತು. ಆದರೆ ನಿರ್ದೇಶಕನಾಗಬೇಕು ಎನ್ನುವ ಶಪಥ ಮಾಡಿದ್ರು ಮಹೇಂದರ್. ಸಿನಿಮಾ ಥಿಯೇಟರ್ಗೆ ಹೋಗಿ ಸೀನ್ ಟು ಸೀನ್ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದ್ರು. ಇಂಪಾರ್ಟೆಂಟ್ ಸೀನ್ ಅನ್ನುವನ್ನು ನೋಟ್ಸ್ ಮಾಡಿಕೊಂಡು ಏಕಲವ್ಯನ ರೀತಿ ಕಲಿಕೆ ಶುರು ಮಾಡಿದ್ರು. ಪಿ ಯು ಮುಗಿಸಿ ನಿರ್ದೇಶಕನ ಕುರ್ಚಿಗಾಗಿ ಬೆಂಗಳೂರು ಬಸ್ಸನ್ನು ಹತ್ತಿಯೇ ಬಿಟ್ಟರು. ಪ್ರಣಯದ ಪಕ್ಷಿಗಳು ಎಸ್ ಮಹೇಂದರ್ ನಿರ್ದೇಶನದ ಚೊಚ್ಚಲ ಸಿನಿಮಾ. ಅವರ ಕನಸಿನ ತೊಳಲಾಟಕ್ಕೆ ಸ್ನೇಹಿತರು ಕೊಟ್ಟ ಸಹಕಾರದ ಪ್ರತಿಫಲವೇ ಪ್ರಣಯದ ಪಕ್ಷಿಗಳು. 90ರ ದಶಕದಲ್ಲಿ ವಿನೂತನ ಜಾನರ್ಗೆ ಮುನ್ನುಡಿ ಬರೆದಂತಹ ಚಿತ್ರ ಮಾಡಲು ಎಸ್ ಮಹೇಂದರ್ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಇಷ್ಟಕ್ಕೂ ಆ ಸಿನಿಮಾ ಆಗಲು ಮಹೇಂದರ್ ಮಾಡಿದ ಸಾಹಸಗಳೇನು ಅನ್ನೋದನ್ನು ಖುದ್ದು ಅವರೇ ಹೇಳ್ತಾರೆ, ನೀವೇ ಕಣ್ಣು ತುಂಬಿಕೊಳ್ಳಿ. ಹೇಗಾದರೂ ಮಾಡಿ ಸಿನಿಮಾ ಮಾಡಬೇಕು ಎನ್ನುವ ಹಂಬಲದಿಂದ ಒಂದು ಕಥೆಯನ್ನು ಸಿದ್ಧಪಡಿಸಿಯೇ ಬಿಟ್ರು. ಅದೇ
ಪ್ರಣಯದ ಪಕ್ಷಿಗಳು ಎನ್ನುವ ಸಿನಿಮಾ. ಆವಾಗ ನಾನು PUC ಬಿಟ್ಬಿಟ್ಟೆ. PUC ಆದ ತಕ್ಷಣ ನಾನು ಡಿಗ್ರಿ ಅಲ್ಲಿ ಇಲ್ಲಿ ಹೊರಟೋದ್ರೆ ನನ್ನ ಟ್ರ್ಯಾಕ್ ಬದಲಾಗ್ಬಿಡುತ್ತೆ, ನಾನು ಡೈರೆಕ್ಟರ್ ಆಗಲೇಬೇಕು ಅಂತೇಳಿ PUC ಆದ ತಕ್ಷಣ ಎಕ್ಸಾಮ್ ಆದ ತಕ್ಷಣ ಡಿಸ್ಕಂಟಿನ್ಯೂ ಮಾಡಿದೆ. ನಾನು ಡಿಸ್ಕಂಟಿನ್ಯೂ ಮಾಡಿ ಅಲ್ಲಿಂದ ಸಾಧ್ಯವಾದಷ್ಟು ಬೆಂಗಳೂರು ಬರೋದು ಹೋಗೋದು ಯಾರು ರಿಕ್ವೆಸ್ಟ್ ಮಾಡಿಕೊಂಡು ಈ ಏನು ಈ ಅಲೆದಾಟ ಇತ್ತಲ್ಲ ಇದನ್ನೆಲ್ಲ ಮೈಂಡಲ್ಲಿಟ್ಟುಕೊಂಡು ನಾನೊಂದು ಸ್ಕ್ರಿಪ್ಟ್ ಮಾಡಿದ್ದೆ. ನಾನು ಅದೇ ಪ್ರಣಯದ ಪಕ್ಷಿಗಳು ಕತೆ. ಅದರೊಳಗಡೆ ಒಬ್ಬ ಕಾಲೇಜು ಯುವಕ ಒಂದು ಸಿನಿಮಾ ನಟನಾಗಬೇಕು ಅಂತ ತೀರ ಒದ್ದಾಡ್ತಿರ್ತಾನೆ, ಅದು ನಾನು ಡೈರೆಕ್ಟರ್ ಆಗಬೇಕು ಅಂತ ಒದ್ದಾಡ್ತಿದ್ದಾಗ ನನಗಾದ ಎಕ್ಸ್ಪೀರಿಯೆನ್ಸ್ಗಳನ್ನ ಇಟ್ಟುಕೊಂಡು ಒಂದು ಕತೆ ಅದ್ರ ಜೊತೆ ಸಿನಿಮ್ಯಾಟಿಕ್ಕಾಗಿ ಟ್ರೀಟ್ ಮಾಡಿಕೊಂಡು ಒಂದು ಸ್ಕ್ರಿಪ್ಟ್ ಮಾಡಿಕೊಂಡಿದ್ದೆ. ನಾನು ಅದನ್ನು ಎಲ್ಲರಿಗೂ ಹೇಳ್ತಿದ್ದೆ. ನಾನು ನಮ್ಮ ಕೊಳ್ಳೇಗಾಲಕ್ಕೆ ಯಾರಾದರೂ ಒಬ್ಬ ಕಾರಲ್ಲಿ ಬಂದುಬಿಟ್ರೆ ಅವ್ರನ್ನ ಕೂರಿಸಿ ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರನ್ನ ಕತೆ ಹೇಳೋದೆ, ಆ BDO ಬಂದರೆ ಅವ್ರ ಕತೆ ಹೇಳೋದೆ, ತಹಸೀಲ್ದಾರ್ ಬಂದರೆ ಅವ್ರಿಗೆ ಹೇಳೋದೆ, ಡಾಕ್ಟ್ರ್ ಬಂದರೆ ಅವ್ರಿಗೆ ಹೇಳೋದೆ, ಅದ್ರ ಜೊತೆಗೆ ಒಂದಷ್ಟು ಜನ ಸ್ನೇಹಿತರಿದ್ರು ಯಾರು ಅವ್ರ ಲ್ಯಾಂಡ್ಲಾರ್ಡ್ ಇದ್ದಾರೆ ಅಂದರೆ ಅವ್ರ ಹತ್ರ ಹೋಗೋ ಕತೆ ಹೇಳೋದು. ಈಗ ಹೇಳ್ತಾ ಕೊನೆಗೆ ನನ್ನಲ್ಲಿ ಒಂದು ಫ್ರೆಂಡ್ ಸರ್ಕಲ್ ಇತ್ತು. ಎಷ್ಟು ಚೆನ್ನಾಗಿ ಕತೆ ಹೇಳ್ತಾನೆ ಅವನು, ಆಮೇಲೆ ಎಷ್ಟು ಚೆನ್ನಾಗಿ ವಿಷನ್ ಇದೆ ಅವನಿಗೆ. ಅದ್ರ ಜೊತೆಗೆ ಆವಾಗ ನಾನೊಂದು ಆಡಿಯೋ ಒಂದು ಕ್ಯಾಸೆಟ್ಗೆ ಹಾಡು ಬರೆದಿದ್ದೆ. ನಾನು ಆ ಹಾಡು ತುಂಬ ಫೇಮಸ್ ಆ ಕಾಲಕ್ಕೆ, ಮಲೆ ಮಹದೇಶ್ವರನ ಮೇಲೆ ಬರೆದಿದ್ದ ಹಾಡುಗಳು. ಮಲೆ ಮಹದೇಶ್ವರನ ಬಗ್ಗೆ ಬರೆದ ಹಾಡೆ ಆವತ್ತಿಗೆ ಮಹೇಂದರ್ ಅವರನ್ನ ಕಾಪಾಡಿತು. ಕೊಳ್ಳೇಗಾಲದ ಸ್ನೇಹಿತರ ಸಹಕಾರದಿಂದ ಸಿನಿಮಾ ಮಾಡಿಯೇ ಬಿಟ್ರು. ಆದರೆ ಕೊನೆಯ ಹಂತದಲ್ಲಿ ಹಣದ ಸಮಸ್ಯೆಯಿಂದ ಸ್ಥಗಿತಗೊಂಡಿತು. ಆಗ ಸಾಗರ್ ಥಿಯೇಟರ್ ಓನರ್ಗೆ ಸಿನಿಮಾ ತೋರಿಸಿ ಅವರಿಂದಲೇ ಹಣ ಓಡಿಸಿ ಪ್ರಣಯದ ಪಕ್ಷಿಗಳು ಸಿನಿಮಾವನ್ನ ಪೂರ್ತಿ ಮಾಡ್ತಾರೆ. ಏನೇ ಇಷ್ಟೊಂದು ಮಾತಾಡ್ತೀಯಲ್ಲ ನೀನು, ಅದೇನು ಮಾಡಿದೆಯಾ ತೋರಿಸು ನನಗೆ ಅನ್ನೋರು ಸಾಗರ್ ಥಿಯೇಟರ್ ಓನರು. ಮಧ್ಯೆ ಸ್ವಲ್ಪ ಫೈನಾನ್ಸಿಯಲಿ ಪ್ರಾಬ್ಲಮ್ ಆಗಿ ನಿಂತೋಗ್ಬಿಟ್ಟಿತ್ತು ಆ ಸಿನಿಮಾ. ನಾವೆಲ್ಲ ಕೇಳಿದ್ರೆ ಏನು ಮಾಡಿದೆಯಾ ನೀನು, ಇಷ್ಟೊಂದು ಮಾತಾಡ್ತೀಯಲ್ಲ ನೀನು, ಆ ಸಿನಿಮಾ ತೋರಿಸಪ್ಪ ನೋಡೋಣ ಅಂತ. ಆವಾಗೆಲ್ಲ ಪಾಸಿಟಿವ್ ಇತ್ತು ನಮ್ಮ ಹತ್ರ. ನಾನು ಮಾಡಿರೋಷ್ಟನ್ನ ತೊಗೊಂಡೋಗಿ ಒಂದು ಕಡೆ ಅವ್ರ ಥಿಯೇಟ್ರಲ್ಲೇ ಅರೇಂಜ್ ಮಾಡಿ ತೋರಿಸಿದ್ವಿ ನಾವು. ಅದನ್ನ ನೋಡಿದ್ರೆ ಏ ಬೇಸ್ ಮರಿ ಚೆನ್ನಾಗಿ ಮಾಡಿದೆ ಕಣ, ನೋಡೋದು ತುಂಬ ನವರಾಗಿದೆ, ಅದು ಏನೋ ಹ್ಯೂಮರ್ ಆಗಿದ್ದಂಗೆ ಕಾಣ್ತಾ ಇದೆ, ಇನ್ನು ಎಷ್ಟು ಆಗಬೇಕು ಅದಕ್ಕೆ ಅಂತ. ಅದು ಏನೋ ಒಂದು ಸಮ ಅಮೌಂಟು ನಾನು ಕೊಡ್ತೀನಿ ಫಿನಿಷ್ ಮಾಡಿರಿ ಅಂತ. ಅವ್ರು ಕಾಂಟ್ರಿಬ್ಯೂಟ್ ಮಾಡಿದ್ಮೇಲೆ ಆ ಸಿನಿಮಾ ಫಿನಿಷ್ ಆಯಿತು. ಫಿನಿಷ್ ಆದಮೇಲೆ ಯಾರೂ ಡಿಸ್ಟ್ರಿಬ್ಯೂಟರ್ ಸಿಕ್ಕದೇ ಇದ್ದಾಗ ಅವ್ರ ಥಿಯೇಟ್ರಲ್ಲಿ ಫಸ್ಟ್ ಅವರೇ ಮುಂದೆ ನಿಂತ್ಕೊಂಡು ರಿಲೀಸ್ ಮಾಡಿದ್ರು ಆ ಸಿನಿಮಾನ. ಆ ಸಿನಿಮಾ ಫಸ್ಟ್ ಶೋ ಸಾಗರ್ ಥಿಯೇಟ್ರಲ್ಲಿ ಸಿನಿಮಾ ನಡೆಯುವಾಗ ನಾನು ಎದುರುಗಡೆ ಫುಟ್ಪಾತಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ನಾನು ಎಷ್ಟು ಜನ ಬರ್ತಾರೆ ಎಷ್ಟು ಜನ ಹೋಗ್ತಾರೆ. ಅಲ್ಲಿ ಬಂದವ್ರನ್ನೆಲ್ಲ ಕೇಳೋದು, ಸರ್ ಸಿನಿಮಾ ಹೆಂಗಿತ್ತು, ಸಿನಿಮಾ ಹೆಂಗಿತ್ತು ಸರ್, ಸಿನಿಮಾ ಹೆಂಗಿತ್ತು ಅಂತ. ಆವಾಗ ನನಗೆ ಅದು ಅದ್ಭುತವಾದ ಯಶಸ್ಸು ಕಾಣದಿದ್ದರೂ ಕೂಡ ಬಟ್ ಮೀಡಿಯಾ ನನ್ನ ಅದ್ಭುತವಾಗಿ ರೆಕಗ್ನೈಸ್ ಮಾಡಿತು ಆವತ್ತಿನ ದಿನಗಳಿಗೆ. ಶೃಂಗಾರ ಕಾವ್ಯ, ಚೈತ್ರದ ಪ್ರೇಮಾಂಜಲಿ ಚಿತ್ರದ ನಂತರ ರಘುವೀರ್ ನಟನೆಯ ಮತ್ತೊಂದು ಸೂಪರ್ ಹಿಟ್ ಮ್ಯೂಸಿಕಲ್ ಸಿನಿಮಾ. ಈ ಸಿನಿಮಾ ಸಿಕ್ಕಿದ್ದು ಹಾಗೂ ಹಂಸಲೇಖ ಅವರ ಹತ್ರ ಮ್ಯೂಸಿಕ್ ಮಾಡಿಸಿದ್ದು ಆ ಕಾಲಕ್ಕೆ ದೊಡ್ಡ ಸಾಧನೆ ಮತ್ತು ಹೆಮ್ಮೆಯ ವಿಷಯ. ಮೂರೊತ್ತೋಗಿ ಕನಿಷ್ಕ ಒಂದೇ ನಿಲ್ಲೋದು ನಾವು, ಬೆಳಗಿನಿಂದ ಸಂಜೆವರೆಗೂ ಅಲ್ಲಿ ಹೋಗಿ ನಿಂತ್ಕೊಳ್ಳೋದು. ಅಲ್ಲಿರೋ ಟೈಮಲ್ಲಿ ಅಚಾನಕ್ ಸಡನ್ ಅಂತ ನಮ್ಮ ರಘುವೀರ್ ಬಂದರು. ರಘುವೀರ್ ಅವ್ರ ಗ್ಯಾಂಗ್ ಬಂದು ನಾನು ನೋಡಿದ್ರು, ಮುಖ್ಯ ಪರಿಚಯ ಇತ್ತು ಆ ಹಿಂದಿನ ಸಿನಿಮಾ ಮಾಡುವಾಗಲೂ ಕೂಡ. ಆಮೇಲೆ ಸರ್ ನಿಮ್ಮನ್ನೇ ಹುಡುಕ್ತಿದ್ವಿ, ಹಂಗೆ ಏನು ಸರ್ ಸಮಾಚಾರ ಅಂತ. ಇಲ್ಲ ಬನ್ನಿ ಏನೋ ಮಾತಾಡಬೇಕು ಅಂಥೇಳಿ ಅಲ್ಲಿಂದ ಇಮ್ಮಿಡಿಯೇಟ್ ನನ್ನ ಕಾರಲ್ಲಿ ಕೂರಿಸ್ಕೊಂಡು ಬ್ರಾಡ್ವೇ ಹೋಟೆಲ್ಗೆ ಕರ್ಕೊಬಂದರು. ಬ್ರಾಡ್ವೇ ಹೋಟೆಲ್ಗೆ ಬಂದಾಗ ನಾವೊಂದು ಸಿನಿಮಾ ಮಾಡೋಣ ಸರ್ ಹಾಗೆ ಅಂತ. ಆಗ ತಾನೇ ಅವ್ರದ್ದು ಚೈತ್ರದ ಪ್ರೇಮಾಂಜಲಿ ರಿಲೀಸಾಗಿ ಹಿಟ್ಟಾಗಿತ್ತು, ನಡೀತಾ ಇತ್ತು, ರನ್ನಿಂಗಲ್ಲಿತ್ತು. ಆಮೇಲೆ ನನಗೊಂದು ಖುಷಿ ಆಯಿತು ಅವಾಗ, ಯಾಕೆಂದರೆ ಒಂದು ಹ್ಯಾಪನಿಂಗ್ ಹೀರೋ ಪ್ರೊಡ್ಯೂಸರ್ ಒಂದು ಬ್ಯಾನರ್ ಖುಷಿ ಆಯಿತು ನನಗೆ. ಆಮೇಲೆ ಅವರು ಕೂತ್ಕೊಂಡಾಗ ಅಲ್ಲೇ ಚರ್ಚೆ ಶುರುವಾಯಿತು, ಯಾವ ಥರ ಸಿನಿಮಾ ಮಾಡೋದು, ಯಾವ ಥರ ಮಾಡೋದು, ಒಂದು ಲವ್ ಸ್ಟೋರಿ ಮಾಡೋಣ ಸರ್ ಅಂತ ಅವರು. ನಾನು ಈಗ ತಾನೇ ಮಾಡಿದಿರಿ, ಆಲ್ರೆಡಿ ಸಿನಿಮಾ ರನ್ ಆಗ್ತಾ ಇದೆ, ಪುನಃ ಲವ್ ಸ್ಟೋರಿ ಹೇಗೆ, ಪುನಃ ನಾನು ಬಂದು ರಿಪೀಟ್ ಆಗುತ್ತಲ್ಲ ಹಾಗೆ ಹೇಗೆ ಅಂತ. ಅವು ಇಲ್ಲ ಇಲ್ಲ ಅದನ್ನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಹೇಗೆ ಅಂತ. ಆಮೇಲೆ ನಂಗೆ ತಟ್ ಅಂತ ನನಗೇನೋ ಮೈಂಡ್ಗೊಳಿತು, ಇಲ್ಲ ಇಲ್ಲ ಒಂದು ಕೆಲಸ ಮಾಡೋಣ, ಒಂದು ಅರ್ಧ ಲವ್ ಸ್ಟೋರಿ ಅರ್ಧ ಲೈಫ್ ಸ್ಟೋರಿ ಇಟ್ಕೋತೀನಿ ಎಂದೆ ನಾನು. ಹೆಂಗೆ ಹೆಂಗೆ ಅಂದರು ಅವರು. ಈಗ ಸಾಮಾನ್ಯವಾಗಿ ಲವ್ ಸ್ಟೋರಿ ಅಂದ ತಕ್ಷಣ ಒಂದು ಹುಡುಗ ಬಡವನೋ ಹುಡುಗಿ ಬಡವನೋ ಏನೋ ಒಂದು ವ್ಯತ್ಯಾಸಗಳಿರುತ್ತೆ, ಅದನ್ನೆಲ್ಲ ಗೆದ್ದು ಒಂದು ಮದುವೆ ಆಗೋದು ಅಥವಾ ಇನ್ನೊಂದು ಲವನ್ ಗೆಲ್ಲೋದು ಜೀವ ಕಳ್ಕೊಳ್ಳೋದು ಕ್ಲೈಮ್ಯಾಕ್ಸ್, ಅದು ಸಾಮಾನ್ಯವಾಗಿ ಲವ್ ಸ್ಟೋರಿಗಳು. ಅದನ್ನು ಇಂಟರ್ವಲ್ವರೆಗೂ ಮಾಡೋಣ. ಯಾರೋ ಹುಡುಗ ಅಸಹಾಯಕ ಹುಡುಗ ಒಂದು ಸ್ಟೇಟಸ್ ಇರೋ ಹೆಣ್ಮಗಳನ್ನ ಲವ್ ಮಾಡಿ ಆ ಲವ್ವನ್ನು ಗೆಲ್ತಾನೆ, ಗೆದ್ದು ಅವಳನ್ನ ಕರ್ಕೊಂಡೋಗಿ ಮದುವೆ ಆಗ್ತಾನೆ, ಲವ್ವನ್ನು ಗೆಲ್ತಾನೆ. ಬಟ್ ನೆಕ್ಸ್ಟ್ ಎಲ್ಲ ವಿರೋಧ ಆಗ್ತಾರಲ್ಲ, ಆವಾಗ ಲೈಫನ್ನು ಗೆಲ್ತಾನ ಅನ್ನೋದನ್ನ ಸೆಕೆಂಡ್ ಹಾಫ್ ಹೇಳ್ತೀನಿ ಅಂತ. ನಾನು ಮಹೇಂದ್ರ ಹೇಳಿದ ಒನ್ ಲೈನ್ ಸ್ಟೋರಿಗೆ ಸಖತ್ ಇಂಪ್ರೆಸ್ ಆಗಿಬಿಡ್ತಾರೆ ದಿವಂಗತ ರಘುವೀರ್. ಈ ಸಿನಿಮಾವನ್ನು ಮ್ಯೂಸಿಕಲಿ ಸೂಪರ್ ಹಿಟ್ ಮಾಡಲೇಬೇಕು ಅಂತ ಹಂಸಲೇಖಾರ ಮೊರೆ ಹೋಗ್ತಾರೆ. ಆದರೆ ಹಂಸಲೇಖಾರನ್ನ ಕಂಡ್ರೆ ಮಹೇಂದರ್ ಅವರಿಗೆ ಭಕ್ತಿಯ ಭಯ ಗೌರವ ಇದ್ದಿದ್ದರಿಂದ ಸ್ಟೋರಿ ಹೇಳಲು ಫಜೀತಿ ಪಟ್ಟಿದ್ದಾರೆ. ಒಂದು ಕಡೆ ಸಿಕ್ಕಿದ್ರು, ಸರ್ ಕಥೆಯ ಬಗ್ಗೆ ಹೇಳಲೇ ಇಲ್ಲ ಸರ್, ನೀವು ಇರಪ್ಪ ಮಾತಾಡೋಣ ಅಂತಂದರು. ಒಂದು ಫೋಕ್ನ ತುಂಬಿಕೊಂಡ್ರವನೊಬ್ಬ ಬರ್ತಾನೆ ಯಾವತ್ತು ಬರ್ಬೋದು ಅಂತ ಕಾಯ್ತಿದ್ದೆ, ಕೊನೆಗೂ ಬಂದೆ ಕಣಯ್ಯ ಅಂದರು. ಮಲೆ ಮಹದೇಶನ ಬೆಟ್ಟದಿಂದ ಕರೆಕ್ಟಾಗಿ ಬಂದಿದೆಯಾ ನೀನು, ನೀ ಮಾಡ್ಯಾ, ನೀನು ಎಲ್ಲಿವರೆಗೆ ಸಿನಿಮಾ ಮಾಡ್ತೀಯ ಅಲ್ಲಿವರೆಗೆ ನಿನ್ನ ಜೊತೆ ಇರ್ತೀನಿ ನಾನು ಅಂದರು ಅವರು. ಆವತ್ತಿಂದ ಅದನ್ನು ನಿಜವಾಗ ಅವ್ರು ಉಳಿಸ್ಕೊಂಡ್ರು. ನಾನು ಇವತ್ತಿಗೂ ಸಿನಿಮಾ ಮಾಡಿದಾಗ ನನ್ನ ಫಸ್ಟ್ ಸಿನಿಮಾ ಶೃಂಗಾರ ಕಾವ್ಯ, ಅವ್ರ ಜೊತೆ ಮಾಡುವಾಗ ಯಾವ
ಒಂದು ಪ್ರೀತಿಯಿಂದ, ಯಾಕೆಂದರೆ ಅವ್ರು ಯಾವತ್ತೂ ಮ್ಯೂಸಿಕ್ ದ್ರೋಹ ಮಾಡಲ್ಲ ಸರ್. ಏನೇ ಇದ್ದರೂ ಕೂಡ ಪಿಯಾನೋ ಮುಂದೆ ಹಾರ್ಮೋನಿಯಂ ಮುಂದೆ ಕೂತ್ರೆ ದ್ರೋಹನೇ ಮಾಡಿ, ಅದರಲ್ಲೂ ಎಸ್ಪೆಷಲಿ ನನಗಂತೂ ದ್ರೋಹನೇ ಮಾಡಲಿಲ್ಲ ಮ್ಯೂಸಿಕಲ್ಲಿ. ಹಾಗಾಗಿ ನಾನು ಎಲ್ಲ ಸಿನಿಮಾಗಳು ಮ್ಯೂಸಿಕಲ್ಲಿ ಹಿಟ್ಟಾಗೋದಕ್ಕೆ ಅವ್ರದ್ದು ಒಂದು ದೊಡ್ಡ ಕಾಂಟ್ರಿಬ್ಯೂಷನ್. ಶೃಂಗಾರ ಕಾವ್ಯ ಸಿನಿಮಾ ಇವತ್ತಿಗೂ ಕನ್ನಡಿಗರ ಮನಸ್ಸಿನಲ್ಲಿ ಜೀವಂತವಾಗಿದೆ. ಹಂಸಲೇಖರ್ ಅವರ ಮ್ಯೂಸಿಕ್, ರಿಯಲ್ ಸ್ಟಾರ್ ಉಪೇಂದ್ರರವರ ಸಂಭಾಷಣೆ, ಮಹೇಂದರ್ ಕಲ್ಪನೆಗೆ ಮತ್ತಷ್ಟು ಮೆರುಗು ತಂದಿದೆ. ಈ ಗ್ಯಾಪ್ನಲ್ಲೇ ಮೈಸೂರು ಗಂಗೋತ್ರಿ ಕಾಲೇಜಿನಲ್ಲಿ ಪದವಿ ಕೂಡ ಪಡೆದರು ಮಹೇಂದರ್. ಎರಡನೇ ಸಿನಿಮಾದ ಮೂಲಕ ಕಮಾಲ್ ಮಾಡಿದ ಮಹೇಂದರ್ ಇನ್ನೇನು ಬ್ಯುಸಿಯಾಗಿಯೇ ಬಿಟ್ರು ಅನ್ನುವಷ್ಟರಲ್ಲಿ ಫುಲ್ ಖಾಲಿಯಾಗಿ ಕೂರುವ ಪರಿಸ್ಥಿತಿ ಬಂತು. ಕೆಲಸ ಮಾಡಲು ಕೈಯಲ್ಲಿ ಯಾವುದೇ ಸಿನಿಮಾ ಇಲ್ಲ. ಆ ಘಳಿಗೆಯಲ್ಲಿ ಬಂದಿದ್ದೆ ತಾಯಿ ಇಲ್ಲದ ಸಿನಿಮಾಗೆ ಡೈಲಾಗ್ ಬರೆಯೋ ಅವಕಾಶ, ಡೈರೆಕ್ಟರ್ ಆದವರು ಸಂಭಾಷಣೆ ಬರೆಯೋ ಪರಿಸ್ಥಿತಿ. ಆದರೂ ಧೃತಿಗೆಡದೆ ಸಿಕ್ಕ ಕೆಲಸವನ್ನು ಕಣ್ಣಿಗೊತ್ತುಕೊಂಡು ಮಾಡಿದ್ರು. ಇದೇ ಅವರನ್ನು ತಾಯಿ ಇಲ್ಲದ ತವರು ಚಿತ್ರಕ್ಕೆ ಡೈರೆಕ್ಟರ್ನಾಗಿ ಮಾಡಿಸಿತ್ತು. ತಾಯಿ ಇಲ್ಲದ ತವರು ಸಿನಿಮಾಗೆ ಮೊದಮೊದಲು ಡೈಲಾಗ್ಸ್ ಬರೆಯೋ ಜವಾಬ್ದಾರಿ ಹೊತ್ತಿದ್ದ ಎಸ್ ಮಹೇಂದರ್ ಮತ್ತೆ ಅವರ ಕಾರ್ಯವೈಖರಿಯಿಂದಲೇ ಅದೇ ಸಿನಿಮಾಗೆ ಆಕ್ಷನ್ ಕಟ್ ಹೇಳೋ ಸುಯೋಗ ಸಿಗುತ್ತೆ. ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಅಲ್ಲಿಂದ ಬರೋಬ್ಬರಿ 15 ವರ್ಷಗಳ ಕಾಲ ಎಸ್ ಮಹೇಂದರ್ ಸಿನಿಯಾನದಲ್ಲಿ ಚೈತ್ರಕಾಲ ಶುರುವಾಗುತ್ತೆ. ಹಂಸಲೇಖಾರ್ ಅವರಿಗೂ ಎಸ್ ಮಹೇಂದರ್ ಅವರಿಗೆ ಕಳಸ್ಯ ಕಂಠಸ್ಯ ಇಬ್ಬರು ಜೊತೆಯಾಗಿದ್ದಾರೆ ಅಂದ್ರೆ ಆ ಸಿನಿಮಾ ಸೂಪರ್ ಹಿಟ್ ಅಂತಾನೆ ಲೆಕ್ಕ. ಶೃಂಗಾರ ಕಾವ್ಯ, ತಾಯಿ ಇಲ್ಲದ ತವರು, ಹೆತ್ತವರು, ಮೌನರಾಗ, ಕರ್ಪೂರದ ಗೊಂಬೆ ಸೇರಿದ ಹಾಗೆ ಮಹೇಂದರ್ ಅವರ 38 ಸಿನಿಮಾಗಳಲ್ಲಿ ಒಂದು 30 ಸಿನಿಮಾ ಹಂಸಲೇಖಾರ್ ಅವರ ಸಂಗೀತ ಲಹರಿಯಲ್ಲಿ ಮೂಡಿ ಬಂದಿವೆ. ತುಂಬಾ ಆ ಸೆನ್ಸ್ ಇದೆ ಹಂಸಲೇಖಾರ್ ಸರ್ ಹತ್ರ ಕೂತ ತಕ್ಷಣ ಅವರು ಚೆನ್ನಾಗಿ ಗೊತ್ತಿವನು, ಏನೋ ಒಂದು ಮೆಟೀರಿಯಲ್ ತಂದಿರ್ತಾನೆ ಅವನು ಅಂತ. ಫಸ್ಟ್ ಏನೇನು ಹೇಳಪ್ಪ ಅನ್ನೋರು ಅವ್ರು ಕೂತ್ಕೊಂಡು ಅಂದಿಂದ ಅದೇ ಹೇಳು, ಇದು ಹೇಳು, ಇದು ಹೇಳು, ಸಿದ್ದಪ್ಪಾಜಿ ಹೇಳು, ಮಾದೇಶ್ವರನಾಡು ಹೇಳು, ಅದು ಹೇಳು, ಇದು ಹೇಳು, ಕರೆಕ್ಟ್. ನಾನೇನೋ ಮೈಂಡಲ್ಲಿ ಇಟ್ಕೊಂಡು ಹೋಗಿರ್ತೀನಲ್ಲ, ಅದನ್ನ ಆಡ್ತಾ ಆಡ್ತಾ ಅದನ್ನ ಇಟ್ಕೊಂಡೇ ಕಾಯಿನ್ ಮಾಡೋರು ಅವರು. ಹಾಗಾಗಿ ತುಂಬ ಅವ್ರಿಗೂ ನನಗೂ ಜೆಲ್ಲಾಯಿತು. ಸೊ ಮ್ಯೂಸಿಕಲಿ ತುಂಬ ಇವತ್ತಿಗೂ ನಾನು ಕಂಪೋಸಿಂಗ್ ಹಂಗೆ ಕೂತ್ರೆ ಅವರ ನನ್ನ ಕಂಪೋಸಿಂಗ್ ನೀವು ನಂಬಲ್ಲ, 5 ನಿಮಿಷ ಅಷ್ಟೇ. 5 ಮಿನಿಟ್ಸ್ ಮೇಲೆ ಟೈಮೇ ತೊಗೊಳ್ಳಲ್ಲ ಅವರು ಕಂಪೋಸಿಂಗ್. ನಾನು ಹೋಗಿ ಎದುರು ಕೂತ್ರೆ ಏನೋ ನೀನು ನೋಡಿದ್ರೆ ಮ್ಯೂಸಿಕ್ ಬರ್ತದೆ ಕಣೆ ಅಂತಾರೆ ಅವರು. ಅದೇನೋ ಒಂದು ಮೈಂಡ್ ಸೆಟ್ ಅಷ್ಟೇ. ಅದು ಸಿನಿಮಾ ಕೆಲಸವಿಲ್ಲದೆ ಇದ್ದವರು ಸಖತ್ ಬ್ಯುಸಿ ಆಗಿಬಿಡ್ತಾರೆ. ಸ್ಟಾರ್ಗಳ ಡೇಟ್ಸ್ ಸಿಗದೇ ಇರೋದನ್ನ ನೀವು ಕೇಳಿರ್ತೀರ, ಆದ್ರೆ ಡೈರೆಕ್ಟರ್ಗಳ ಡೇಟ್ಸ್ ಸಿಗೋದಿಲ್ಲ ಅನ್ನೋದಾಗಿದೆ ಎಸ್ ಮಹೇಂದರ್ ಪೀರಿಯಡ್ ನಲ್ಲಿ. ಒಂದು ವರ್ಷದಲ್ಲಿ 5 ಸಿನಿಮಾ ನಾನು ಡೈರೆಕ್ಟ್ ಮಾಡಿ 5 ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾಗೆ ಆ ಸಿನಿಮಾಕ್ಕೂ 5-10 ದಿನಗಳು ಸಮಯ ಸಿಗ್ತಿರಲಿಲ್ಲ ನಮಗೆ. ಬಹುಶಃ 15 ವರ್ಷಗಳು ನಾವು ಬೇರೆ ಲೋಕದಲ್ಲಿದ್ವಿ ಬಿಡಿ, ರೌಂಡ್ ದಿ ಕ್ಲಾಕ್. ನಾವು ನಿದ್ರೆ ಮಾಡೋದು ಗೊತ್ತಿಲ್ಲ, ಆಮೇಲೆ ಇಲ್ಲಿ ನಮ್ಮ ಸಿನಿಮಾಗಳು ರಿಲೀಸ್ ಆಗಿ ಸಕ್ಸಸ್ ಆಗ್ತಾ ನಡೆಯ ರನ್ ಆಗ್ತಿರೋದು ಗೊತ್ತಿರಲ್ಲ. ನಾನು ಈ ಸಿನಿಮಾ ಸ್ಕ್ರಿಪ್ಟ್ ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ನೆಕ್ಸ್ಟ್ ಸಿನಿಮಾ ಪ್ರಿಪ್ರೇಷನ್ ಅಲ್ಲೇ ನಡೀತಿತ್ತು, ಯಾಕೆಂದರೆ ನನಗೆ ಬೇಕಾದ ರೈಟ್ರು ಅವರು ಇವ್ರನ್ನೆಲ್ಲ ಅಲ್ಲೇ ಕರೆಸ್ಕೊಂಡು ನೆಕ್ಸ್ಟ್ ಸಿನಿಮಾದ್ದು ಪ್ರಿಪ್ರೇಷನ್ ಅಲ್ಲೇ ಮಾಡ್ತಿದ್ದೆ ನಾನು. ಅಲ್ಲಿಂದ ಬರ್ತಿದ್ದಂಗೆ ಇಲ್ಲಿ ಎಡಿಟಿಂಗ್ ಮಾಡಿ ಡಬ್ಬಿಂಗ್ ಮಾಡಿ ನಾನು ಪೋರ್ಷನ್ಸನ್ನು ಮುಗಿಸ್ಬಿಟ್ಟು ಇಮ್ಮಿಡಿಯೇಟ್ ಆ ಹಂತದಲ್ಲೇ ಉಳಿದು ಆ ಸಿನಿಮಾದ ಕೆಲಸಗಳೆಲ್ಲ ಮಾಡಿಕೊಂಡು ಇಮ್ಮಿಡಿಯೇಟ್ ಶೂಟಿಂಗ್ ಹೋಗ್ತಿದ್ವಿ ನಾವು. ಬಟ್ ಆ ಸಂದರ್ಭಗಳೆಲ್ಲ ಮ್ಯೂಸಿಕ್ ವಿಚಾರದಲ್ಲಿ ಹಂಸಲೇಖ ಅವರು ತುಂಬ ಸಾಥ್ ಕೊಟ್ಟರು ನನಗೆ, ಯಾಕೆಂದರೆ ಅದೇ ಟೈಮ್ ಹಿಡಿತಿದ್ದದ್ದು. ಎಷ್ಟೋ ಸಾರಿ ತುಂಬ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನಿರೋ ಕಡೆ ಬಂದು ಕಂಪೋಸ್ ಮಾಡಿದ್ದಾರೆ ಎಷ್ಟೋ ಸಾರಿ. ಹೌದು, ಅದಕ್ಕಿಂತ ಇನ್ನು ಕೋಆಪರೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಎಸ್ ಮಹೇಂದರ್ ಅವರಿಗೆ ಕೇವಲ ಹೊಸಬರಿಗೆ ಮತ್ತು ಸೆಂಟಿಮೆಂಟ್ ಸಿನಿಮಾ ಮಾತ್ರ ಮಾಡೋದಕ್ಕೆ ಸಾಧ್ಯ ಅಂತ ಗಾಂಧಿನಗರ ಮಾತನಾಡಿಕೊಂಡಿತ್ತು. ಆದರೆ ಅಂಬರೀಷ್ ಜೊತೆಗೆ, ಶಿವಣ್ಣನ ಜೊತೆಗೆ, ಉಪೇಂದ್ರರವರ ಜೊತೆಗೆ, ಸುದೀಪ್ ಜೊತೆಗೆ ಸಿನಿಮಾ ಮಾಡಿ ಗೆದ್ದವರು ನಮ್ಮ ಈ ವಾರದ ದಿ ರಿಯಲ್ ಹೀರೋ. 4 ಸಿನಿಮಾ ಮಾಡೋ ಅಷ್ಟೊತ್ತಿಗೆ ಅಂಬರೀಷ್ ಅವ್ರದ್ದು ಒಂದು ಸಿನಿಮಾ ಬಂದ್ಬಿಡ್ತು ನನಗೆ, ಅದು ನಾವಲ್ ಬೇಸ್ಡ್, ಅದು ಮೌನರಾಗ ಅಂತ ಒಂದು ಸಿನಿಮಾ. ಆಮೇಲೆ ಅವರಿಗೆ ತುಂಬ ಇಷ್ಟವಾದ ಕತೆ ಅದು. ಸಡನ್ ಅಂತ ಸಂದೇಶ್ ನಾಗರಾಜ್ ಅವ್ರ ಪ್ರೊಡ್ಯೂಸರು ಈ ಸಿನಿಮಾ ನೀವು ಮಾಡಿ ಅಂತ ನನಗೆ ಕೊಟ್ಬಿಟ್ರು. ನನಗೆ ನಾನು ಇನ್ನೂ ಸಣ್ಣವನವನು, ತುಂಬ ದೊಡ್ಡ ವಿಚಾರ ಅದು ಸ್ಕ್ರಿಪ್ಟ್. ಆಮೇಲೆ ಅವತ್ತಿನ ದೊಡ್ಡ ಸ್ಟಾರ್ ಅವರು, ನಿಜವಾಗ ಅದೊಂದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜೊತೆಗೆ 3 ಸಿನಿಮಾಗಳನ್ನು ಮಾಡಿದ್ದಾರೆ ಡೈರೆಕ್ಟರ್ ಎಸ್ ಮಹೇಂದರ್. ಆವಾಗ ಅವರು ಏನಂದರೆ ಅವರು ದೊಡ್ಡವರು ವರದಣ್ಣವರು, ಯಾರು ಮಾಡ್ಬೋದು ಇದನ್ನು, ಯಾರು ಮಾಡ್ಬೋದು ಅಂದಾಗ ಅದ್ರ ಸ್ವಲ್ಪ ಹ್ಯೂಮರು ಮತ್ತು ಸೆಂಟಿಮೆಂಟ್ ಎಲ್ಲ ಇತ್ತು ಅದರಲ್ಲಿ, ಸ್ವಲ್ಪ ಸೆನ್ಸಿಟಿವ್ ಸ್ಕ್ರಿಪ್ಟ್ ಅದು. ಅದನ್ನು ಅಲ್ಲೆಲ್ಲೋ ಕೂತ್ಕೊಂಡು ಮನೆಯಲ್ಲಿ ಬಹುಶಃ ಚರ್ಚೆ ಮಾಡುವಾಗ ನನ್ನ ಹೆಸರು ಬಂದಿದೆ ಅಂತ ಕಾಣುತ್ತೆ, ಮಹೇಂದರ್ ಮಾಡಿದ್ರೆ ಚೆನ್ನಾಗಿರುತ್ತಿದ್ದು ಹಾಗೆ ಹೇಗೆ ಅಂತ. ಆಮೇಲೆ ನನಗೆ ಫೋನು ಶಿವಣ್ಣವರು ಫೋನೆಲ್ಲ ಮಾಡಿಸಿದ್ರು. ಮಾಡಿದ್ಮೇಲೆ ನಾನು ಇರೋ ಪರಿಸ್ಥಿತಿ ಹೇಳಿದೆ ನಾನು, ಶಿವಣ್ಣವರೇ ಟೈಮು ಇಲ್ಲ, ಹಿಂಗಾಗಿಬಿಟ್ಟಿದ್ದೀನಿ, ಈ ಸಿನಿಮಾ ಡಬ್ಬಿಂಗ್ ಮಾಡ್ತಿದ್ದೀನಿ, ನೆಕ್ಸ್ಟು ಡೇಟ್ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ, ಟೈಮ್ ಇಲ್ವಲ್ಲ, ಏನು ಮಾಡೋದು ಏನು ಮಾಡೋಕೆ ನಿಮ್ಸಿ. ನಮಗೇನಂದರೆ ಈಗ ರಾತ್ರಿ ಸ್ಟಾರ್ ಸಿನಿಮಾಗಳು ಮಾಡಿದಾಗ ನಾವು ಎಲ್ಲವನ್ನೂ ಬಿಟ್ಟು ನಿಂತ್ಕೊಂಡು ಒಂದು 4-5 ತಿಂಗಳು ಸಾಧ್ಯವಾದಷ್ಟು ದಿನ ತೊಡಗಿಸ್ಕೊಂಡು ಮಾಡಬೇಕು. ಬಟ್ ಅವ್ರು ಎಷ್ಟು ಪರ್ಟಿಕ್ಯುಲರ್ ಅಂದರೆ ನನಗೆ ನಿಜವಾಗೂ ಖುಷಿಯಾದ್ದು. ಆ ಡೈರೆಕ್ಟ್ರ್ ಬೇಕು ಅಂದಾಗ ಬೇಕೇ ಬೇಕು, ಅವ್ರು ಸೀದಾ ನಾ ಪ್ರಸಾದಲ್ಲಿದ್ದೆ, ಪ್ರಸಾದಿಗೆ ಬಂದರು ಅವರು ಶಿವಣ್ಣವರು, ಏ ಇಲ್ಲ ಇಲ್ಲ ನೀವು ಇದು ಮಾಡ್ಬೇಕು, ನೀವು ಮಾಡಿ ನೀವು ಅಂತ. ಆಮೇಲೆ ಕೂತ್ಕೊಂಡು ಲೆಕ್ಕಾಚಾರ ಹಾಕಿದ್ವಿ, ಮಧ್ಯೆ ಒಂದು 15-20 ದಿನ ಗ್ಯಾಪ್ ಇದೆ.
ಆಮೇಲೆ ಅವರೇ ಫೋನ್ ಮಾಡಿದ್ರು, ನೆಕ್ಸ್ಟ್ ಪ್ರೊಡ್ಯೂಸರ್ ಯಾರು, ಅವ್ರ ಹತ್ರ ಒಂದು 10 ದಿನ ಬಿಡಿಸಿ, ಈ ಕಡೆಯಿಂದ ಒಂದು 5 ದಿನ ಬಿಡಿ, ಒಟ್ಟು ಒಂದು 22 ದಿನ ಮಧ್ಯೆ ಗ್ಯಾಪ್ ಮಾಡಿಕೊಂಡು 22 ದಿನದಲ್ಲಿ ಶೂಟಿಂಗ್ ಮಾಡಿದ್ವಿ ನಾವು ಅದನ್ನು, ಗಂಗಾ ಯಮುನ ಅನ್ನೋವಂಥ ಸಿನಿಮಾನ. ಹಾಗೆ ಸಾಮಾನ್ಯವಾಗಿ ಸ್ಟಾರ್ಸು ಆ ಥರ ಒಬ್ಬ ಡೈರೆಕ್ಟರ್ಗೋಸ್ಕರ ಬಂದು ಈ ಥರ ಅವರೇ ಡೇಟ್ ಎಲ್ಲ ಬಿಡಿಸಿ ಸಿನಿಮಾ ಮಾಡೋದಿದೆಯಲ್ಲ, ಅದು ತುಂಬ ದೊಡ್ಡ ವಿಚಾರ. ಸ್ಟಾರ್ ನಟರಿಗೂ ಆಕ್ಷನ್ ಕಟ್ ಹೇಳಿ ಸೈ ಎನಿಸಿಕೊಂಡವರು, ಒಬ್ಬ ಪೊಲೀಸ್ ಅಧಿಕಾರಿಗೂ ಹೀರೋ ಮಾಡಿ ಜನರ ಕೈಯಲ್ಲಿ ಜೈ ಎನಿಸಿಕೊಂಡ ಕೀರ್ತಿ SM ಅವರಿಗೆ ಸಲ್ಲುತ್ತೆ. ಬಿಸಿ ಪಾಟೀಲ್ ಮತ್ತು ನಟಿ ಪ್ರೇಮಾ ನಟನೆಯ ಕೌರವ ಸಿನಿಮಾ ಸೂಪರ್ ಹಿಟ್. ಇಷ್ಟೆಲ್ಲ ನಿರ್ದೇಶನದ ಜೊತೆಯಲ್ಲಿ ಹೀರೋ ಆಗಿಯೂ ಜನರ ಮುಂದೆ ಬಂದಿದ್ರು ಎಸ್ ಮಹೇಂದರ್. ಒಬ್ಬ ರೈತಾಪಿ ಹಳ್ಳಿ ಹೈದ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದು ನಿಜಕ್ಕೂ ಹೆಮ್ಮೆಯ ವಿಚಾರ. ಈ ಗ್ಯಾಪ್ನಲ್ಲಿ ಒಂದು ಬಾರಿ ಚುನಾವಣೆಗೂ ಸ್ಪರ್ಧೆ ಮಾಡಿದ್ರು SM. ಸೆನ್ಸಾರ್ ಬೋರ್ಡ್ನಲ್ಲಿಯೂ ಕೆಲಸ ಮಾಡಿದ್ದಾರೆ. ಎಷ್ಟು ನಲಿವನ್ನ ಕಂಡಿದ್ರೋ ಅಷ್ಟೇ ನೋವನ್ನು ಕೂಡ ತಮ್ಮ ವೈಯಕ್ತಿಕ ಜೀವನದಲ್ಲಿ ಉಂಡಿದ್ದಾರೆ ಎಸ್ ಮಹೇಂದರ್. ಆದರೂ ಧೃತಿಗೆಟ್ಟಿಲ್ಲ, ಏನೇ ಆದರೂ ಸಿನಿಮಾದಲ್ಲಿಯೇ ತನ್ನ ಜೀವನ ಎಂದು ಸಾಗುತ್ತಿದ್ದಾರೆ. ಅತಿ ಶೀಘ್ರದಲ್ಲಿಯೇ ಕನ್ನಡ ಮೇಷ್ಟು ಎನ್ನುವ ಹೊಸ ಸಿನಿಮಾವನ್ನು ಪ್ರೇಕ್ಷಕರ ಮುಂದೆ ತರಲಿದ್ದಾರೆ. 50+ ಆದರೂ ಮತ್ತಷ್ಟು ಕನಸುಗಳ ಮೂಟಿಯನ್ನು ತಲೆ ಮೇಲೆ ಹೊತ್ತುಕೊಂಡಿದ್ದಾರೆ. ಎಸ್ ಮಹೇಂದರ್ ಅವರ ಕನಸುಗಳೆಲ್ಲ ಈಡೇರಲಿ ಎಂದು ಹಾರೈಸೋಣ. ಶ್ರೀಧರ್ ಶಿವಮೊಗ್ಗ, ಎಂಟರ್ಟೈನ್ಮೆಂಟ್ ದೂರು, TV5. ಇದಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ವಾರ ಮತ್ತೊಬ್ಬ ರಿಯಲ್ಲಿರೋ ಕಹಾನಿ ಇವತ್ತು ನಿಮ್ಮ ಮುಂದೆ ಬರ್ತೀವಿ. ಸ್ಟೇ ಟ್ಯೂನ್ಡ್. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.